ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಏನಂದರೆ, ಸಿ ಇ ಟಿ ಆದ ನಂತರ ಕಟ್ ಆಫ್, ಹಾಗೆಯೇ ಕಾಲೇಜ್ ಸೆಲೆಕ್ಷನ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಹಾಗೆಯೇ ನಮ್ಮ ಕರ್ನಾಟಕದಲ್ಲೇ ಆಯಾ ಜಿಲ್ಲೆಗಳಲ್ಲಿ ಓದುತ್ತಿರುವಂಥ ಸ್ಟೂಡೆಂಟ್ಸ್ಗೆ ಯಾವುದು ಗೌರ್ಮೆಂಟ್ ಕಾಲೇಜ್, ಯಾವುದು ಪ್ರೈವೇಟ್, ಹಾಗೆಯೇ ಯಾವುದು ಏಡೆಡ್ ಅಂತ ಸ್ವಲ್ಪ ಯೋಚನೆ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಲೀಸ್ಟ್ ಆಫ್ ಗೌರ್ಮೆಂಟ್, ಏಡೆಡ್, ಪ್ರೈವೇಟ್, ಹಾಗೆಯೇ ಅದರ್ ಯೂನಿವರ್ಸಿಟಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಮುಂದೆ ಮಾಡುವ ಎಲ್ಲ ಉಪಯುಕ್ತ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಾದರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ಲಕ್ಕನ ಮೇಲೆ ಕ್ಲಿಕ್ ಮಾಡಿ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಪಿ ಸಿ ಅಥವಾ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ಗೆ ಭೇಟಿ ನೀಡಿ, ಇಲ್ಲಿ ಒಂದು ಲಿಂಕನ್ನು ಪೇಸ್ಟ್ ಮಾಡಿ ಸ್ನೇಹಿತರೆ. ಈ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಇದನ್ನು ಪೇಸ್ಟ್ ಮಾಡಿ ಸರ್ಚ್ ಮಾಡಿ ಸ್ನೇಹಿತರೆ. ಸೊ ಆಟೋಮೆಟಿಕ್ಕಾಗಿ ಒಂದು ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಪ್ರೊಫೆಷನಲ್ ಕಾಲೇಜ್ ಇನ್ಫಾರ್ಮೇಷನ್ ಅಂತ ಇದೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿದ್ರೆ ಕಾಲೇಜ್ ಟೈಪ್ ಜಿ ಅಂದರೆ ಗೌರ್ಮೆಂಟ್ ಕಾಲೇಜ್, ಹಾಗೆಯೇ ಡಿ ಯು ಅಂದರೆ ಡೀಮ್ಡ್ ಯೂನಿವರ್ಸಿಟಿ, ಕಾಲೇಜ್ ಟೈಪ್ ಪಿ ಯು ಎ ಅಂದರೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್, ಹಾಗೆಯೇ ಪಿ ಎ ಅಂದರೆ ಪ್ರೈವೇಟ್ ಏಡೆಡ್ ಕಾಲೇಜ್, ಎಮ್ ಎಲ್ ಆ್ಯಂಡ್ ಎಮ್ ಆರ್ ಅಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್, ಮೈನಾರಿಟಿ ರಿಲಿಜಿಯಸ್. ಅಂದರೆ ಸ್ನೇಹಿತರೆ, ಪಿ ಯು ಎ ಅಂದರೆ ಪ್ರೈವೇಟ್ ಅನ್ಏಡೆಡ್ ಅಂದರೆ ಇದು ಓನ್ಲಿ ಪ್ರೈವೇಟ್ ಮಾತ್ರ ನೀವು. ಸೊ ಅಲ್ಲಿ ಎಷ್ಟು ಅವರು ಅಮೌಂಟ್ನ ನೀವು ಫೀಸ್ ಕಟ್ಟಬೇಕಾಗುತ್ತೋ ಅಷ್ಟೇ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪಿ ಅಂದರೆ ಸ್ನೇಹಿತರೆ ಪ್ರೈವೇಟ್ ಏಡೆಡ್ ಅಂದರೆ ಇದರಲ್ಲಿ 50% ಗೌರ್ಮೆಂಟಿಂದನೂ ಶೇರ್ ಇರುತ್ತೆ, ಹಾಗೆಯೇ 50% ಪ್ರೈವೇಟಿಂದನೂ ಶೇರ್ ಇರುತ್ತೆ. ಸೊ ನೀವು ಗೌರ್ಮೆಂಟ್ ತೊಗೊಂಡ್ರೆ ತುಂಬ ಸೌಲಭ್ಯಗಳು ನಿಮಗೆ ಸಿಗ್ಬೋದು. ಹಾಗೆಯೇ ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಇದು ಒಂದು ಒಂದು ಸಂಘ ಅಂದರೆ ಒಂದು ಗ್ರೂಪ್ ಆಗಿ ನಡೆಸ್ತಿರುವಂಥ ಯೂನಿವರ್ಸಿಟಿ ಸ್ನೇಹಿತರೆ. ಸೊ ಡೀಮ್ಡ್ ಯೂನಿವರ್ಸಿಟಿಲಿ ಅಂದರೆ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರೆ ಅಂದರೆ ಓದುವಂಥ ತುಂಬ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ನೀವು ಡೀಮ್ ಯೂನಿವರ್ಸಿಟಿಗಳಿಗೆ ಓದಬೇಕು ಅಂದರೆ. ಸೊ ಹಾಗೆಯೇ ಇಲ್ಲಿ ಎಮ್ ಎಲ್ ಆ್ಯಂಡ್ ಎಮ್ ಆರ್ ಅಂದರೆ ಇಷ್ಟು ರಿಲಿಜಿಯಸ್, ಹಾಗೆಯೇ ಔಟ್ ಆಫ್ ಸ್ಟೇಟಿಂದ ಬಂದಿರುವಂಥ ಸ್ಟೂಡೆಂಟ್ಸ್ಗೆ ಅಂದರೆ ಪರಭಾಷಿಕ ವಿದ್ಯಾರ್ಥಿಗಳಿಗೆ ಈ ಕಾಲೇಜಲ್ಲಿ ಇಷ್ಟೇ ಸೀಟ್ ಅಂತಂದ್ಬಿಟ್ಟು ಅಲೋಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಮಾತ್ರ ಈ ಮೈನಾರಿಟಿ ಲಿಂಗ್ವಿಸ್ಟಿಕ್ ಹಾಗೆಯೇ ಮೈನಾರಿಟಿ ರಿಲಿಜಿಯಸ್ ಇರುವಂಥ ಕಾಲೇಜ್ಗಳು ಅವರು ಅಲ್ಲಿ ಓದಬೇಕಾಗುತ್ತೆ. ಸೊ ಇಲ್ಲಿ ಲೀಸ್ಟ್ ಆಫ್ ನೋಡೋದಾದರೆ ನೀವು ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕೋರ್ಸಸ್, ಇದು ಲೀಸ್ಟ್ ಆಫ್ ಇಷ್ಟು ಕೋರ್ಸಸ್ ನಮ್ಮ ಕರ್ನಾಟಕದಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಹಾಗೆಯೇ ಕೆಳಗಡೆ ಬಂದರೆ ಇಂಜಿನಿಯರಿಂಗ್ ಕಾಲೇಜಸ್ ನೋಡ್ಬೋದು ಇಲ್ಲಿ ಲೀಸ್ಟ್ನ. ಸೊ ಇಲ್ಲಿ ಕಾಲೇಜ್ ಟೈಪ್ ಜಿ ಜಿ ಅಂದರೆ ಸ್ನೇಹಿತರೆ ಗೌರ್ಮೆಂಟ್, ಹಾಗೆಯೇ ಪಿ ಎ ಅಂದರೆ ಪ್ರೈವೇಟ್ ಅನ್ಏಡೆಡ್ ಅಂದರೆ ಪ್ರೈವೇಟ್ ಏಡೆಡ್, ಹಾಗೆಯೇ ಪಿ ಎ ಪಿ ಎ ಇದೆಲ್ಲ ಪ್ರೈವೇಟ್ ಏಡೆಡ್ ಸ್ನೇಹಿತರೆ. ಹಾಗೆಯೇ ಸೈಡಿಗೆ ಇಲ್ಲಿ ನೋಡಿದ್ರೆ ಕಾಲೇಜ್ ಕೋಡ್ ಕೂಡ ಇದೆ. ಹಾಗೆಯೇ ಇಲ್ಲಿ ಟೆಲಿಫೋನ್ ನಂಬರ್ಸ್, ಟೆಲಿಫೋನ್ ನಿಮಗೇನಾದರೂ ಕಾಲೇಜ್ ಇನ್ಫಾರ್ಮೇಷನ್ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಹಾಗೆಯೇ ಈ ಇಂಥ ಇಲ್ಲಿ ಕೊಟ್ಟಿರುವಂಥ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಅವೈಲಬಿಲಿಟಿ ಇದೆ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಗೌರ್ಮೆಂಟ್ ಕಾಲೇಜ್ ಜಿ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕೆ ಆರ್ ಸರ್ಕಲ್, ಬ್ಯಾಂಗ್ಳೂರು. ಸೊ ಈ ಕಾಲೇಜಿನಲ್ಲಿ 599 ಸೀಟ್ಗಳು ಅವೈಲಬಲ್ ಇದೆ ಸ್ನೇಹಿತರೆ. ಸೊ ಅಷ್ಟು ಒಳಗಡೆ ನೀವು ಬೇಗನೆ ನೀವು ಕಟ್ ಆಫ್ ಬಿಟ್ಟಾಗ ಆಪ್ಷನ್ ಎಂಟ್ರಿ. ಇದರಲ್ಲಿ ಏನು ಮಾಡಬೇಕು ಅಂದರೆ ನೀವು ಮೊದಲು ಆಯಾ ಜಿಲ್ಲೆಯಲ್ಲಿ ಓದುತ್ತಿರುವಂಥ ಸ್ಟೂಡೆಂಟ್ಸು ಒಂದು ಪೇಪರ್ನಲ್ಲಿ ಲೀಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದರ ಯಾವುದು ಗೌರ್ಮೆಂಟ್ ಕಾಲೇಜ್, ಯಾವುದು ಪ್ರೈವೇಟ್ ಏಡೆಡ್, ಯಾವುದು ಪ್ರೈವೇಟ್ ಅನ್ಏಡೆಡ್ ಅಂತಂದ್ಬಿಟ್ಟು ನೀವು ಲೀಸ್ಟ್ ಮಾಡಿಕೊಂಡು, ಸೊ ಆಪ್ಷನ್ ಕಟ್ ಆಫ್ ಬಿಟ್ಟಾಗ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು 10 ಕಾಲೇಜಸ್ನ ಕರೆಕ್ಟಾಗಿ ಅಂದರೆ ಪ್ರತಿಯೊಬ್ಬರು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ. ಸೊ ಯಾವುದು ಗೌರ್ಮೆಂಟ್, ಯಾವುದು ಪ್ರೈವೇಟ್ ಏಡೆಡ್, ಹಾಗೆಯೇ ಯಾವುದು ಅನ್ಏಡೆಡ್ ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇದು ಎಸ್ಪೆಷಲಿ ಪಿ ಯು ಸಿ ಮುಗಿಸಿ ಸಿ ಇ ಟಿ ಬರೆದು ಇಂಜಿನಿಯರಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ. ಹಾಗೆಯೇ ಡಿಪ್ಲೊಮಾ ಮುಗಿಸಿ 3rd SEM ಕರಡುವಂಥ ಸ್ಟೂಡೆಂಟ್ಸ್ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನೀವು ಇದನ್ನು ಲೀಸ್ಟ್ ಮಾಡ್ಕೋಬೇಕಾಗುತ್ತೆ, ನೀವು ಗೌರ್ಮೆಂಟ್ ಪ್ರೈವೇಟ್ ಏಡೆಡ್. ಸೊ ಹಾಗೆ ಕೆಳಗಡೆ ಬಂದರೆ ಪ್ರೈವೇಟ್ ಅನ್ಏಡೆಡ್ ಆರ್ ಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ ಸ್ನೇಹಿತರೆ, ಇದು ಪ್ರೈವೇಟ್ ಕಾಲೇಜ್ ಆಗಿದೆ. ಸೊ ನೀವು ಕಟ್ ಆಫ್ ಬಿಟ್ಟಾಗ ನಿಮ್ಮ ರ್ಯಾಂಕ್ ಎಷ್ಟಿದೆಯೋ ಅಷ್ಟು ರ್ಯಾಂಕ್ ಒಳಗಡೆ ನೀವು 10 ಕಾಲೇಜಸ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಬಿಟ್ಟಾಗ ಕಾಲೇಜ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ತುಂಬ ಕೆಳಗಡೆ ಎಷ್ಟೊಂದು ಕಾಲೇಜ್ ಕೂಡ ಅವೈಲಬಿಲಿಟಿ ಇದೆ ಕರ್ನಾಟಕದಲ್ಲಿ, ಆಲ್ ಓವರ್ ಕರ್ನಾಟಕ. ಇದು ಓನ್ಲಿ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ಬೋದು ಎಷ್ಟೊಂದು ಕಾಲೇಜಸ್ ಇದೆ. ಈ ಕಾಲೇಜ್ನ ನೀವು ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ನಿಮ್ಗೆ ಯಾವ ಕಾಲೇಜ್ ಬೇಕೋ, ಪ್ರೈವೇಟ್ ಬೇಕಾ, ಪ್ರೈವೇಟ್ ಏಡೆಡ್ ಬೇಕಾ, ಇಲ್ಲ ಗೌರ್ಮೆಂಟ್ ಬೇಕಾ. ಸೊ ನಾನು ಹೇಳೋ ಮಟ್ಟಿಗೆ ನೀವು ಗೌರ್ಮೆಂಟ್ ಹಾಗೆಯೇ ಪ್ರೈವೇಟ್ ಏಡೆಡಲ್ಲಿ ಓದಿದ್ರೇ ತುಂಬ ನಿಮಗೆ ಸೌಲಭ್ಯಗಳು ಗೌರ್ಮೆಂಟಿಂದ ಸಿಗುತ್ತೆ. ಬಟ್ ಪ್ರೈವೇಟ್ನಲ್ಲಿ ಓದಿದ್ರೆ ನೀವೇ ಜಾಸ್ತಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇದನ್ನು ನೀವು ಒಂದು ಲೀಸ್ಟಾಗಿ ನೀವು ಪೇಪರ್ನಲ್ಲಿ ಬರೆದಿಟ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಕಟ್ ಆಫ್ ಬಿಟ್ಟಾಗ ಅದ್ರ ಮಾಹಿತಿನೂ ತಿಳಿಸ್ತೀನಿ, ಎಷ್ಟು ರ್ಯಾಂಕ್ ಒಳಗಡೆ ಯಾವ ಕಾಲೇಜ್ ಅವೈಲಬಿಲಿಟಿ ಇದೆ ಅಂತಂದ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಮಾಡಿದ್ದು ಯಾಕಂದರೆ ನೀವು ಲೀಸ್ಟ್ ಮಾಡಿಟ್ಕೊಂಡ್ರೆ ಕಟ್ ಆಫ್ ಬಿಟ್ಟಾಗ ನಿಮಗೆ ಲೀಸ್ಟ್ ಮಾಡಿಕೊಂಡು ನೀವು ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋನ ಮುಂಚೆನೇ ಮಾಡಿದ್ದು. ಸೊ ಹಾಗಿದ್ರೆ
ಈ ವಿಡಿಯೋ ಇಷ್ಟ ಆಗಿದ್ದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಸ್ನೇಹಿತರೆ. ಸೊ ಮುಂದೆ ಬರುವಂಥ ಯಾವುದೇ ಅಪ್ಡೇಟ್ಸ್ಗಳನ್ನು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಥ್ಯಾಂಕ್ ಯು.